ನಮಸ್ತೆ ಗೆಳೆಯರೆ, ನಮಸ್ಕಾರ. ನಮ್ಮ ಜೊತೆ ಇವಾಗ ಇರೋದು ನಾರಾಯಣ್, ದಿ ಫೇಮಸ್ ಗೈಡ್ ಆಫ್ ಬೇಲೂರ್ ಟೆಂಪಲ್. ಇವರು ತುಂಬ ಅಹೋರಾತ್ರ ಪೇಜ್ನ ತುಂಬ ಲೈಕ್ ಮಾಡಿದ್ರು. ಇವರು ತಮ್ಮ ಒಳ್ಳೆಯ ಪ್ರೀತಿಯಿಂದ ಇಲ್ಲಿನ ಶಿಲಾಬಾಲಕಿಯರ ಎಲ್ಲರ ಹೆಸರನ್ನು ತಿಳಿದಂಥ ಮಹಾನುಭಾವ, ಪ್ರೀತಿಯಿಂದ ಯಾವುದೇ ಒಂದು ಸಂಕೋಚವಿಲ್ಲದೆ ಪರಿಚಯ ಮಾಡಿಸ್ಕೊಡ್ತೀನಿ ಸರ್ ಅಂದರು. ಅದಕ್ಕಿಂತ ಭಾಗ್ಯ ಬೇಕಾ? ಬನ್ನಿ ಇವನ ಜೊತೆ. ಸರ್ ಹೇಳಿ, ನಿಮ್ಮ ಒಂದು ಒಂದು ಚಿಕ್ಕ ಪರಿಚಯ. ನನ್ನ ಹೆಸರು ನಾರಾಯಣ್ ಪ್ರಸಾದ್ ಅಂತ. ಬೇಲೂರಿನಲ್ಲಿ ಸುಮಾರು 15 ವರ್ಷದಿಂದ ಮಾರ್ಗದರ್ಶಿಯಾಗಿ ಕೆಲಸ ಮಾಡ್ತಿದ್ದೀನಿ. ಕನ್ನಡ, ಇಂಗ್ಲೀಷ್ ಮತ್ತು ತೆಲುಗು ಭಾಷೆಗಳಲ್ಲಿ ಇಲ್ಲಿ ಬರುವ ಪ್ರವಾಸಿಗರಿಗೆ ನಾನು ಈ ವಿಚಾರನ ತಲುಪಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನಾವು ಇಲಾಖೆಯಿಂದ ತರಬೇತಿ ಕೊಡದಂತಹ ಮಾರ್ಗದರ್ಶಿಗಳು ಇಲ್ಲಿ ಸುಮಾರು 30 ಜನ ಇದ್ದೀವಿ, ಅದರಲ್ಲಿ ನಾನು ಕೂಡ ಒಬ್ಬ. ನಾನು ಅಹೋರಾತ್ರ ಪೇಜನ್ನು ಲೈಕ್ ಮಾಡಿದ್ದೀನಿ, ತುಂಬ ಇಷ್ಟ. ಅವರ ಆಗಾಗ ಅವರು ಬರೆಯುವಂಥ ಲೇಖನಗಳನ್ನು ಎಲ್ಲ ಓದ್ತಾ ಇರ್ತೀನಿ. ಅವ್ರನ್ನ ನೋಡಿ ಪರಿಚಯ ಮಾಡಿಕೊಂಡು ಈಗ ಶಿಲಾಬಾಲಕಿಯರ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಿಮ್ಮ ನಂಬರ್ ಹೇಳ್ಬಿಡಿ, ಯಾಕಂದರೆ ಇಲ್ಲಿಗೆ ಬರೋರು ಒಂದ್ಸಲ ನಿಮ್ಗೆ ಫೋನ್ ಮಾಡಿ ನೀವು ಸಿಕ್ಕಿದ್ರೆ ಬರ್ತಾರೆ. ನನ್ನ ಫೋನ್ ನಂಬರು 9834647 1. ಇನ್ನೊಂದ್ಸತಿ ಹೇಳ್ತೀನಿ, 9834647 1. ವೆರಿ ಗುಡ್. ಬನ್ನಿ ಗೆಳೆಯರೆ, ಬೇಗ ಆರಂಭ ಮಾಡೋಣ. ಮೊದಲನೇ ಶಿಲಾಬಾಲಕಿಯಿಂದ ಎಷ್ಟು ಜನ ಇದ್ದಾರೆ ಸರ್? 42. 42 ಶಿಲಾಬಾಲಕಿಯರ ಪರಿಚಯ ಟಕ ಟಕ್ ಒನ್ ಬೈ ಒನ್ ಆಗುತ್ತೆ ಇವಾಗ. ಬನ್ನಿ ನಮ್ಮ ಜೊತೆ. ಸರ್ ಫಸ್ಟ್ ಇಲ್ಲಿ ಇದು ಮೋಹಿಕ. ಒಂದು ನಿಮಿಷ ರೀ, ಝೂಮ್ ಮಾಡ್ತೀವಿ. ಮೋಹಿಕಿ, ಮೋಹಿನಿ, ಮೋಹಿಕಾ. ಇದನ್ನ ಮಹಾತ್ಮ ಗಾಂಧಿ ಅವರಿಗೆ ಕೆಳಗಿಳಿಸಿ ತೋರಿಸಿದ್ರಂತೆ. ಅದನ್ನ ತೋರಿಸ್ತೀವಿ ಗೆಳೆಯರೆ. ಮಹಾತ್ಮ ಗಾಂಧಿ ಅವರಿಗೆ ಮಾತ್ರ ಒಂದು ಸಲ ಕೆಳಗಿಳಿಸಿ ತೋರಿಸಿದ್ರಂತೆ ಅದು ಮೋಹಿಕಾ. ನೆಕ್ಸ್ಟ್ ಸರ್? ಚಂದ್ರಿಕಾ. ಚಂದ್ರಿಕಾ. ನೆಕ್ಸ್ಟ್ ಸರ್? ರೇಣುಕಾ. ಒಂದ್ ನಿಮಿಷ, ರೇಣುಕಾ. ವಾವ್, ಏನ್ ಸರ್ ಎಷ್ಟು ನೆನಪಿಟ್ಕೊಂಡಿದ್ರಿ ನೀವು. ಇದು ರುದ್ರಿಕಾ. ವಾವ್ ನೋಡಿ, ಏನ್ ಅಕ್ಯುರಸಿ ಕೆತ್ತನೆಗಳು. ಇನ್ನೊಂದ್ಸಲ ಹೇಳಿ, ಮೋಹಿಕಾ ಅಲ್ಲ, ಅಲ್ಲಿಂದ ಹೇಳಿ. ಮೋಹಿಕಾ. ಒಂದ್ ನಿಮಿಷ, ಮೋಹಿಕಾ, ಚಂದ್ರಿಕಾ, ಚಂದ್ರಿಕಾ, ರೇಣುಕಾ, ರೇಣುಕಾ, ರುದ್ರಿಕಾ, ರುದ್ರಿಕಾ. ವಾವ್. ಬನ್ನಿ ಇಲ್ಲಿ. ಈ ಕಡೆ ಬೇಟೆಗಾಡಿ. ಬೇಟೆಯಾಡಿ ಹಿಂದಿರುಗ್ತಾ. ಒಂದ್ ನಿಮಿಷ. ಬೇಟೆಯಾಡಿ ಹಿಂದಿರುಗ್ತಿರುವಂತದ್ದು. ಅಯ್ಯೋ, ಓ, ಬೇಟೆಗಾತಿ. ಬೇಟೆಯಾಡಿ ಹಿಂದಿರುಗ್ತಾರಂತದ್ದು. ಬೇಟೆಯಾಡಿ ಸತ್ತ ಪ್ರಾಣಿಗಳನ್ನ ಭುಜದ ಮೇಲೆ ಹಾಕೊಂಡಿರುವಂತದ್ದು. ವಾವ್, ಏನ್ ಗ್ರೇಟ್. ವಾವ್. ಇನ್ನು ಇಬ್ರು ದಾಸಿಯರಿದ್ದಾರೆ. ದಾಸಿ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಅದನ್ನ ಇನ್ನೊಬ್ಬ ದಾಸಿ ತೆಗಿತಾ ಇರುವಂತದ್ದು. ವಾವ್, ಅಕ್ಯುರಸಿ ನೋಡಿ. ವಾವ್. ಬನ್ನಿ ಇಲ್ಲಿ. ಡಮರುಗ ನುಡಿಸುವಂತದ್ದು. ಡಮರುಗ ಒಡೆದಾಕಿದ್ದಾರೆ ದಿನಗಳು, ರಕ್ಷಣೆ ಇಲ್ಲದ ಕಾಲದಲ್ಲಿ. ಓಕೆ. ಮೋಹಿನಿ ಅಥವಾ ಸಂಪೂರ್ಣ ಭಸ್ಮ ಮೋಹಿನಿ ಅಂತ ಹೇಳ್ತೀವಿ. ಇದನ್ನೇ ಮಹಾತ್ಮ ಗಾಂಧಿ ಅವ್ರಿಗೋಸ್ಕರ ಕೆಳಗಿಳಿಸಿ ಆ ಇಮ್ಮನ ತಲೆ ಮೇಲೆ ಒಂದು ಡ್ರಾಪ್ ಹನಿ ಹಾಕಿದ್ರೆ ಅಥವಾ ನೀರು ಹಾಕಿದ್ರೆ ಆ ನೀರು ಅದೇ ನೇರದಲ್ಲಿ ಇಳಿದು ಬಂದು ಈ ಕಾಲು ಎತ್ತಿರೋ ಮೂಗು, ಎದೆಯ ಮಧ್ಯಭಾಗ, ಮತ್ತೆ ಗಲ್ಲ, ಬಲಗಾಲು, ಹೆಬ್ಬೆರಳಲ್ಲಿ ಕೆಳಗಡೆ ಡ್ರಾಪ್ ಬೀಳತ್ತಂತೆ. ಇದನ್ನು ಡೆಮೋ ತೋರಿಸೋಕ್ಕೆ ಮಹಾತ್ಮ ಗಾಂಧಿ ಅವ್ರಿಗೋಸ್ಕರ ಕೆಳಗಿಳಿಸಿದ್ರಂತೆ ಅವ್ರು ಇಲ್ಲಿಗೆ ಬಂದಾಗ. ನೋಡಿ ಎಷ್ಟು ಅದ್ಭುತವಾದ ಕೆತ್ತನೆ. ಇದನ್ನು ಕೆತ್ತಿದಾಗ ಶಾಂತಲೆ ಕಣ್ಣಲ್ಲಿ ನೀರು ಬಂದಿರಬೇಕು ಆ ಆರ್ಟಿಸ್ಟ್ ತೋರಿಸಿದಾಗ. ಅಷ್ಟು ಅದ್ಭುತವಾದ ಕೆತ್ತನೆ ಇದು. ಯಾಕಂದರೆ ಅಮ್ಮ ನೃತ್ಯದಲ್ಲಿ ಅದೇ ಶೈಲಿಯಲ್ಲಿ ನಿಂತಾಗ ಆ ಎಕ್ಸ್ಪೆರಿಮೆಂಟ್ ನಡೀತಿತ್ತು. ವಿಷಕನ್ಯೆ ಇರ್ತಿದ್ರು ರಾಜರ ಕಾಲದಲ್ಲಿ. ಆ ಚೇಳು ಸಿಂಬಲ್ ಇದೆ ನೋಡಿ ಕೆಳಗಡೆ, ವಿಷಕನ್ಯೆ. ಗುರು ಶಿಷ್ಯ ನರ್ತನ. ವಾವ್, ಇದಾ? ಗುರು ಮತ್ತೆ ಶಿಷ್ಯ ನರ್ತನ ಆಗ್ತಾ ಇದೆ ನೋಡಿ. ವಾವ್. ಇಲ್ಲಿ ಬನ್ನಿ. ಜ್ಯೋತಿಷ. ಜ್ಯೋತಿಷ ಹೇಳೋರು ನಮ್ಮ ಗುರುಗಳಿವರು, ನಮ್ಮ ದೇವರು. ನಾವು ಜ್ಯೋತಿಷ್ಯದಿಂದ, ಆಸಕ್ತಿಯಿಂದ ಮೇಲ್ ಬಂದಂತ ಅವನು ಅಹೋರಾತ್ರ ಜ್ಯೋತಿಷ್ಯ ಮೋಹಿನಿ. ವಾವ್. ಇದಂತೂ ಇಂಟರ್ನ್ಯಾಷನಲಿ ತುಂಬ ಹೆಸರು ಪಡೆದಂತಹ ಶಿಲಾಬಾಲಿಕೆ. ಎಲ್ಲದಕ್ಕೂ ಮಾಡೆಲ್ ಶಾಂತಲೆ. ಶಾಂತಲೆ ಹೀಗೆ ಇದ್ರು ಅಂತ. ಮನಿ
ವೀಣೆ ನುಡಿಸ್ತಾರಂತದ್ದು ನಾಗವೀಣೆ ಅಂತ. ನಾಗವೀಣೆ ಈ ಪ್ರತಿಯೊಂದು ಶಿಲಾಬಾಲಿಕೆಗೂ ಅಂತಃಪುರ ಗೀತೆಗಳಲ್ಲಿ ಒಂದು ಪದ್ಯ ಬರೆದಿದ್ದಾರೆ ಡಿ ವಿ ಜಿ ಅವರು. ಜಂಬದ ಮುಖದ ಸುಂದರಿ, ವಾವ್ ಏನ್ ಸರ್ ಇದು ಸ್ವರ್ಗ ಕಲೆ ಕಲೆ ಚಿತ್ರಕಲೆ. ಇದು ನೋಡಿ, ಇದೊಂದು ಗಂಡು ಮಯೂರ ಹೆಣ್ಣೆ ತಲೆ ತಿರುಗು ನವಿಲಿನ ಸ್ವಲ್ಪ ಟಾರ್ಚ್ ಹಾಕಿ ಫುಲ್ಲು. ಆ ಹೆಣ್ಣು ಮಯೂರ ಶಿಕೆ ತಲೆ ತಿರುಗು ನವಿಲಿನ ಗರಿ. ಓ ನವಿಲಿನ ಗರಿ, ವಾವ್ ಕರೆಕ್ಟ್ ಅಪ್ಪ. ಇದು ನೋಡಿ ಕೊರವಂಜಿ ನೃತ್ಯ, ಸ್ವಲ್ಪ ಜೋರಾಗಿ ಹೇಳಿ ಸರ್. ಕೊರವಂಜಿ ನೃತ್ಯ ಕೈನಲ್ಲಿ ಬುಡುಗುಡುಕೆ ಇಟ್ಕೊಂಡು. ವಾವ್ ಏನ್ ಅದ್ಭುತ ಇದು, ಎಂತಹ ಸುಂದರ. ಅಶ್ವಕೇಶಿ ಉದ್ದಕ್ಕಿದೆ ಕುದುರೆ ಬಾಲದ ರೀತಿ ಅಶ್ವಕೇಶಿ. ವಾವ್ ವಾವ್ ಫ್ಯಾಂಟಾಸ್ಟಿಕ್. ಪಾದಾಂಗುಳಿ ಹಿಂದೂ ಸಂಸ್ಕೃತಿಯಲ್ಲಿ ಮದುವೆ ಆದ್ಮೇಲೆ ಕಾಲು ಬೆರಳಿಗೆ ಕಾಲುಂಗುರ ಹಾಕೋತಾ ಇರುವಂತಹ ಶಾಂತಲೆ. ವಾವ್ ಪುರುಷ ವಿಗ್ರಹ ಇದು, ಡೋಲ್ ನುಡಿಸುವಂತದ್ದು. ಹಾ ಇಲ್ಲೊಂದು ಪುರುಷ ವಿಗ್ರಹ, ಇಷ್ಟೊಂದು ಶಿಲಾಬಾಲಿಕೆಯರಲ್ಲಿ ಒಬ್ಬ ಶಿಲಾಬಾಲಕ. ಇದು ಅವನ ಕೈ ಆ ಡಮರುಗದಲ್ಲಿ ಹೋಗಿದೆ ನೋಡಿ, ಡಮರುಲಿ ಆ ಬೆರಳುಗಳು ಆ ದಾರಗಳು ಎಲ್ಲ ಕಲ್ಲು, ಒಂದೇ ಕಲ್ಲು. ವಾವ್ ಡಮರುಗದ ಚರ್ಮದ ಸಮೇತ ತೋರಿಸಿದ. ಹಾ ಚರ್ಮದ ಸಮೇತ ನೋಡಿ, ಚರ್ಮ ಗುಣಿ ಬಿದ್ದಿರೋದು ಕೂಡ ಒಡೆದು ಒಡೆದು. ಇಲ್ಲಿ ಬನ್ನಿ, ಕೈನಲ್ಲಿ ತಾಳ ಹಾಕೊಂಡು ಹಾಡು ಹೇಳ್ತಾರೆ, ಹಾಡು ಹೇಳ್ತಾ ಇರುವಂತ ಶಿಲಾಬಾಲಿಕೆ. ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಗೆಳೆಯರೇ. ಅರೆ ಇದೊಂದು ವಿಶ್ವದ ಅದ್ಭುತ ದೇಗುಲ, ಮಾನವ ಭಾಗ ನಿಮಗೆ. ಬನ್ನಿ, ಅಂತಿಮ ಹಂತ ಅಂತ ಹೇಳ್ಬೋದು, ಕನ್ಕ್ಲೂಡಿಂಗ್. ಶಾಂತಲೆಯ ದಿ ಬೆಸ್ಟ್ ವಿಗ್ರಹ, ಆದ್ರೆ ಕೈ ಮುರಿದು ಹೋಗಿದೆ, ಬಳೆಗಳು ಅಲ್ಲಾಡತ್ತೆ, ಆ ಬಳೆಗಳು. ದರ್ಪಣ ಸುಂದರಿ, ದಿಸ್ ಇಸ್ ಅ ವೆರಿ ಫೇಮಸ್ ಮಾಸ್ಟರ್ ಪೀಸ್ ಆಫ್ ಬೇಲೂರು ಅಂತ. ನೋಡಿ ದರ್ಪಣ ಸುಂದರಿ ಅವ್ರ ಮುಖ ಇವತ್ತಿಗೂ ಆ ಕಲ್ಲಿನೇ, ಅದು ಕಲ್ಲು, ಅದು ಅದು ಮಿರರ್ ಅಲ್ಲ, ಇವತ್ತಿಗೂ ಅವ್ರ ಮುಖ ಅದರೊಳಗೆ ಕಾಣುತ್ತೆ. ವಾವ್ ಶುಕಭಾಷಿಣಿ ಒಂದು ಗಿಳಿ ಜೊತೆ ಮಾತಾಡ್ತಾ ಇದ್ದಾರೆ. ವಾವ್ ಏನ್ ಹೆಸರು ಸರ್ ಇದು, ಹೆಂಗ್ ಶಾಲ್ ನೋಡಿ, ಶಾಲ್ ನೋಡಿ, ಅದು ಡಿ ವಿ ಜಿ ಅವರು ಇಟ್ಟಿರೋ ಹೆಸರಂತಿದ್ದು ಶುಕಭಾಷಿಣಿ. ಬನ್ನಿ ಸರ್ ಭದ್ರ, ಇಲ್ಲಿ ಗೆಳೆಯರೆ ಇಲ್ಲಿ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಿಂದೆ ಬಿದ್ದರೆ ಇದು ನಾವು ಎಲ್ಲ ತಲೆನೇ ಹೊಡೆದಾಗ ಬಿಡುತ್ತೆ, ಅಷ್ಟು ಡೇಂಜರಸ್. ವಸಂತ ನೃತ್ಯ, ಹೋಳಿ ಹಬ್ಬದ ಒಂದು ದೃಶ್ಯ, ಹೋಳಿ ಹಬ್ಬದ ಒಂದು ದೃಶ್ಯ ವಸಂತ ನೃತ್ಯ. ವಿಗ್ರಹದಲ್ಲಿದ್ದ ಪಿಚಕಾರಿ ಜನ ಹೊಡೆದಾಕಿದ್ದಾರೆ. ವಾವ್ ಇಲ್ಲಿ ಬನ್ನಿ, ಕೀರವಾಣಿ ಬಲಗೈನ ಮೇಲೆ ಪಕ್ಷಿ ಕೂತ್ಕೊಂಡಿದೆ, ಪಕ್ಷಿ ತಂದು ಕೊಟ್ಟ ಪತ್ರ ಎಡಗಾಲಿದೆ. ಓ ಅವತ್ತಿನ ಪತ್ರ ಅಂಚೆ ಇಲಾಖೆ, ಅವತ್ತಿನ ಕೊರಿಯರ್ ಡಿಪಾರ್ಟ್ಮೆಂಟ್. ವಾವ್ ಏನಿದು, ಇಲ್ಲೊಂದು ವಿಗ್ರಹ ಬ್ರಿಟಿಷ್ ತಗೊಂಡೋಗ್ಬಿಟ್ಟಿದ್ದಾರೆ, ಕದ್ದು ಬಿಟ್ಟಿದ್ದಾರೆ. ನಮ್ಮ ದೇವಸ್ಥಾನದ ವಿಗ್ರಹನ ಬ್ರಿಟಿಷರು ಲಂಡನ್ ಮ್ಯೂಸಿಯಂ ಅಲ್ಲಿ ಇರ್ಬೋದು, ಮುಂದೆ ವಾಪಸ್ ಬರುತ್ತೆ, ಇರಿ ಏನು ತಲೆ ಕೆಡಿಸ್ಕೋಬ೿ಡಿ. ಮರ್ಕಟ ಮೋಹಿನಿ, ಮರ್ಕಟ ಮೋಹಿನಿ ನೋಡಿ, ಆ ಕೋತಿ ಅನ್ನೋದು ಕಾಮುಕ ಅವನು ಯೂಟೀಸರ್ ಅವನು ಆ ಕೋತಿನ ಪ್ರತಿನಿಧಿ ಮಾಡಿದ್ದಾರೆ. ಅಮ್ಮನ ಸೀರೆ ಎಳಿತಾ ಇದ್ರೆ ಅವನು ಅವಳು ಕೋಲಲ್ಲಿ ಹೊಡಿತಾ ಇರೋದು, ಸಾಕತ್ತಾಗಿದೆ. ಬೇಟೆಗಾರ, ವಾವ್ ಬೇಟೆಗಾತಿ ಏನಪ್ಪಿದು, ವಿಶ್ವದ ಅದ್ಭುತ ಅನ್ನಪ್ಪಿದು. ಇಲ್ಲಿ ನೋಡಿ ಅವಾಗ್ಲೇ ತೋರಿಸ್ದ ಇವನು ಕೇಶ ಶೃಂಗಾರಿ, ಜಡೆ ನೀರನ್ನ ಹಿಂಡಿತಾ ಇರೋದು, ಏನು ಅಕ್ಯುರಸಿ ತೋರಿಸ್ಯಾರ ನೋಡಿ, ಗ್ರೇಟ್. ಇದು ತ್ರಿಭಂಗಿ ನೃತ್ಯ, ದೇಹವನ್ನ ಎರಡು ಮೂರು ಭಾಗ ತಿರುಗಿಸ್ಕೊಂಡು ನಾಟ್ಯ ಮಾಡ್ತಿರೋದು, ಸೊಂಟ ಆಕೆ ದೇಹದ 120 ಡಿಗ್ರಿ ತಿರುಗಿದೆ. ವಾವ್ 120 ಡಿಗ್ರಿ ಟರ್ನ್ ಆಗಿರೋ ಸೊಂಟನಂತೆ, ಎಷ್ಟು ಯೋಗಾಭ್ಯಾಸ ಬೇಕಿದಕ್ಕೆ. ಕಪಾಲ ಭೈರವಿ, ಕಪಾಲ ಭೈರವಿ ಮಂತ್ರದಂಡದ ಮೇಲೆ ತಲೆ ಬುರುಡೆ ಕೂಡ. ನಮ್ಮ ಅದೃಷ್ಟ 1000 ವರ್ಷ ಆದ್ರೂ ಒಂದೇ ಒಂದು ವಿಗ್ರಹ ಕಳುವಾಗಿದೆ ಅಲ್ಲ, ಎರಡು ವಿಗ್ರಹ ಕಳುವಾಗಿದೆಯಂತೆ. ಡಮರುಗದ ಒಳಗಡೆ ಕೈ ಹೋಗಿರೋದು, ಒಂದೊಂದು ಕಲ್ಲಲ್ಲಿ ಮಾಡಿದರೆ ಪ್ಲಾಸ್ಟಿಕ್ ಹಾಕದ ರೀತಿ ಕಾಣುತ್ತೆ, ಒಂದೊಂದು ಶಿಲಾಬಾಲಿಕೆನ ಅದು ರಿಮೂವಬಲ್ ರೀ ಗೆಳೆಯರೆ, ಇದೆಲ್ಲ ರಿಮೂವಬಲ್, ಈಸಿಯಾಗಿ ತೆಗೆದು ಕೆಳಗಡೆ ತಗೋಬಹುದು, ಕ್ಲೀನ್ ಮಾಡಿ ಇಡ್ಬೋದು, ಒಂಥರ ಜಸ್ಟ್ ಪ್ಲೇಸ್ಡ್ ಇಟ್. ಇದನ್ನ ಪ್ರತಿಯೊಂದು ಶಿಲ್ಪಿ ಹೆಸರು ಕೆಳಗೆ ಕೆತ್ತಲಾಗಿದೆ, ದಟ್ಸ್ ಆಲ್ಸೊ ಎ ವಂಡರ್ಫುಲ್ ಥಿಂಗ್. ಇದೊಂದು ಪುರುಷ ವಿಗ್ರಹ, ಕೃಷ್ಣ ಕೊಳಲು ನುಡಿಸ್ತಾ ಇರೋಂಥ ಕೃಷ್ಣನ ರೀತಿ ಮಾಡಿದ್ದಾರೆ ನೋಡಿ. ಆ ಕಾಲದಲ್ಲಿ ಕೊಳಲು ನುಡಿಸೋರು ಹೆಂಗಿರ್ತಿದ್ರು, ಸಮೀರ್ ರಾವ್ ನೆನಪಾಗ್ತಾರೆ. ಕೈನಲ್ಲಿ ತಾಳ ಹಾಕೊಂಡು ಹಾಡು
ಒಂದು ಕೈ ಕಟ್ಟಾಗ್ಬಿಟ್ಟಿದೆ. ವೆರಿ ಗುಡ್. ಹಾ, ಕೆಳಗಡೆ ದಾಸ ಕೂಡ, ದಾಸಿ ಕೂಡ ಒಂದು ಕೊಳಲು ನುಡಿಸ್ತಾ ಇರೋದು, ಡಮರಲ್ಲಿ ಕೈ ಹೋಗಿದೆ. ನಾಟ್ಯಮೋಹಿನಿ ಒನ್ ಆಫ್ ದ ಮಾಸ್ಟರ್ ಪೀಸ್ ಆಫ್ ಬೇಲೂರು ಟೆಂಪಲ್ ಇದು. ಪೀಸಸ್ ಆಫ್ ಬೇಲೂರು ಟೆಂಪಲ್ ಇದು, ಒನ್ ಆಫ್ ದ ಮಾಸ್ಟರ್ ಪೀಸಸ್ ಆಫ್ ಬೇಲೂರು ಟೆಂಪಲ್. ಅಲ್ಲೊಂದು ಹಲ್ಲಿ ಇದೆ ನೋಡಿ, ಆ ಜಾಲಂಧ್ರದ ಮೇಲೆ ಒಬ್ಬೊಬ್ಬ ಹಲ್ಲಿ ಬಾಯ್ ಹತ್ರ ಹಲಸಿನ ಹಣ್ಣು ಇದೆಯಂತೆ, ಅದ್ರ ಹತ್ರ ನೊಣ ಕೂತಿರೋದು ಕೂಡ ಕೆತ್ತಿದಾರಂತೆ. ಇನ್ನು ಎರಡಿದೆ ಅಷ್ಟೇ, ಬನ್ನಿ. ವಾವ್, ರುದ್ರವೀಣೆ ನೋಡಿ ಗೆಳೆಯರೇ, ಎಷ್ಟು ಚೆನ್ನಾಗಿದೆ. ಇದಾದ್ರೂ ಹತ್ತಿರದಿಂದ ತೋರಿಸೋಣ ಎಲ್ಲರಿಗೂ. ರುದ್ರವೀಣೆ ನೋಡಿ ತಂತಿ, ಇವಾಗ ಕೆಳಭಾಗದ ತಂತಿ ಒಡೆದಾಕಿದ್ದಾರೆ, ಮೇಲ್ಭಾಗದ ತಂತಿ ಕಲ್ಲಲ್ಲೇ ಮಾಡಿರೋದು, ಇವತ್ತಿಗೂ ಹಂಗೆ ಇದೆ. ವಾವ್, ಎರಡು ಸರದ ಮಧ್ಯೆ ಗ್ಯಾಪ್ ಇದೆ ನೋಡಿ, ಬನ್ನಿ. ಕುಟಿಲ ಕುಂತಳೆ ಅಂತ ತನ್ನ ಫೇಸ್ ಮಿರರ್ನ ನೋಡಿಕೊಂಡು ಕುಂಗುಲ್ ಹೇರ್ ವರ್ಕ್ ಮಾಡ್ಕೋತಾ ಇದೆ, ಪಾರ್ಲರ್ ವರ್ಕ್ ಮಾಡ್ಕೋತಾ ಇದೆ. ಶಿ ಈಸ್ ಆಲ್ಸೋ ವೆರಿ ಗ್ರೇಟ್ ಶಾಂತಲೆ, ತುಂಬ ಒಳ್ಳೆ. ಬಾಬಾ, ನಾವು ನೋಡೋಕ್ಕೆ ಆಗ್ತಾ ಇಲ್ಲ, ಏನು ಕೆತ್ತೋರು ಹೆಂಗೆ ಕೆತ್ತಿರ್ಬೇಕು. ಹಣ್ಣು ಕೀಳ್ತಾರ ನೋಡಿ, ಮಾವಿನ ಹಣ್ಣು ಕೀಳ್ತಾ ಇರೋದು, ವನರಾಣಿ ಅಂತ ಹೆಸರು. ಈಕೆ ಬೇಟೆಗಾತಿ, ಅಗೇನ್ ಬೇಟೆ ಆಡ್ತಾ ಇರೋದು, ಆರೋ ಬಿ ಬೋ ಅಂಡ್ ಆರೋ ಇಂದ. ನೋಡಿ ಎಲೆಗಳ ಡ್ರೆಸ್ ಅದು, ಫ್ಲೋರಾ ಅಂಡ್ ಫೌನಾ. ಇಲ್ಲೊಂದು ವಿಗ್ರಹ ಚೋರಿ ಆಗಿದೆ ಬ್ರಿಟಿಷ್ ಮಹಾನುಭಾವರಿಂದ ನಮ್ಮ ದೇಶಕ್ಕೆ. ಇಲ್ಲೊಂದು ಪುರುಷನ ಒಂದು ಶಿಲಾಬಾಲಕ, ಚೆನ್ನಾಗಿದೆ ರೀ ದೇವಸ್ಥಾನ, ಕೋಟಿ ಕೋಟಿ ನಮನಗಳು. ಒಳಗಡೆ ನಾಲ್ಕು ಮೂರ್ತಿಗಳಿದೆ ಗೆಳೆಯರೆ, ಆ ನಾಲ್ಕು ನಿಮಗೆ ತೋರಿಸ್ಬಿಟ್ರೆ ಕಂಪ್ಲೀಟ್ ಮಾಡ್ದಂಗಾಗತ್ತೆ. ಬನ್ನಿ ಬನ್ನಿ ಬನ್ನಿ, ಅದೊಂದು ನಾಲ್ಕು ಇಂಪಾರ್ಟೆಂಟು, ಅಕ್ಯುರೇಟ್, ಫ್ಯಾಂಟಾಸ್ಟಿಕ್ಕು. ಬಳೆಗಳು ಕೂಡ ಶಿಫ್ಟ್ ಆಗುತ್ತೆ, ಬಳೆ ಅಲ್ಲಾಡಿಸ್ಬೋದು ಹಿಂಗೆ. ಇದು ಏನು ನಾರಾಯಣ ಅವರೇ, ಏನು ಏನು ಅಥಾರಿಟಿ ಇದೆ ನಿಮಗೆ, ಎಷ್ಟು ಅಥಾರಿಟಿ ಇದೆ ನಿಮಗೆ, ಬನ್ನಿ. ಮಯೂರ ನೃತ್ಯ, ಇದು ಮಯೂರ ನೃತ್ಯ ಅಂತ ಶಾಂತಲೇಶ್ ಶಿಲೆಯಿಂದ, ಶಿಲಾ ಚಂದ್ರಶಿಲೆಯಿಂದ ಶೂಟ್ ಮಾಡ್ತಾ ಇರೋದು. ಬಳೆಗಳು ಅಲ್ಲಾಡುತ್ತೆ, ಏನು ಅಕ್ಯುರೇಸ್ ಇದೆ. ಬನ್ನಿ, ಇದು ಶಾಂತಲೆ, ನಾಟ್ಯರಾಣಿ ಶಾಂತಲೆಗೋಸ್ಕರನೇ ಮಾಡಿರುವಂಥದ್ದು ನೋಡಿ. ಇದು ಇದು ಬೇಲೂರಲ್ಲಿ ಇದಕ್ಕೆ ಮೀರಿದ ವಿಗ್ರಹ ಇದೆ. ಹಾಂ, ಬೈತಲೆ ಬೊಟ್ಟಿದೆ, ಅಲುಗಾಡಿಸ್ರೆ ಇವತ್ತು ಅಲುಗಾಡುತ್ತೆ ಅದು. ಹಾಂ, ಇದು ನಮಗೆ ವರ್ಲ್ಡಲ್ಲೇ ಸಿಗಲ್ಲ ಇಂಥ ಅಕ್ಯುರೇಟ್ ಮೂರ್ತಿ, ಅದಕ್ಕೆ ಒಳಗಡೆ ತಗೊಂಡಿದ್ದಾರೆ. ಹಾಂ, ಇಲ್ಲಿ ತಲೆಗೆ ಕಿರೀಟ ಇದೆ, ಗಂಧರ್ವ ಕನ್ಯೆ ಹೇಗಿರ್ತಾರೆ ಅಂತ. ಓ ವಂಡರ್ಫುಲ್, ಯಾರ ನಾರಾಯಣ ಅವರೇ, ನೀವು ದೇವ್ರಪ್ಪ. ಓ ನೋಡಿ, ಇದು ಮಾನವ ಭಾಗ ಅಂತ, ಇದೊಂದು ಭುವನೇಶ್ವರಿ ಹೇಳ್ಬಿಡಿ. ಇದು ಸುಮಾರು 12 ಅಡಿ ಅಗಲ ಇದೆ ಅಂತ ಹೇಳ್ತೀವಿ, 6 ಅಡಿ ಆಳ, ಹಲವಾರು ಪೀಸ್ಗಳನ್ನ ಜೋಡಿಸಿರುವಂತದ್ದು, ಮಧ್ಯದ ಒಂದು ಕಂಬ ನೇತ್ಬಿಟ್ಟಿರೋದು. ಆ ಕಂಬದಲ್ಲಿ ತ್ರಿಮೂರ್ತಿಗಳನ್ನ ಸಂಕೇತವಾಗಿ ತೋರಿಸಿದ್ದಾರೆ. ಕಂಬದ ಕೆಳಭಾಗ ನರಸಿಂಹ ವಿಷ್ಣುಗೆ ಸಂಕೇತ, ಕಂಬನೇ ನೋಡ್ಲಿಕ್ಕೆ ಶಿವಲಿಂಗಕ್ಕೆ ಹೋಲುತ್ತೆ, ಕಂಬದ ಮಧ್ಯದಲ್ಲಿ ಕಮಲದ ಹೂ ಬ್ರಹ್ಮದೇವರಿಗೆ ಸಂಕೇತ. ತ್ರಿಮೂರ್ತಿಗಳನ್ನ ಈ ಒಂದು ಕಂಬದಲ್ಲಿ ಕೆತ್ತಲಾಗಿ ಹಂಗೆ ನಿಧಾನಕ್ಕೆ ಕೇಶವನ ದರ್ಶನ ಮಾಡ್ಕೊಂಡ್ಬಿಡಿ, ತುಂಬಾ ಸಂತೋಷ. ಚಂದ್ರಕೇಶವ ನಿಜವಾಗ್ಲು ನೋಡಿ ಎಂತ ಗ್ರೇಟ್ ಅಪ್ಪ ದೇವ್ರೇ, ಎಷ್ಟು ಒಳ್ಳೇದಪ್ಪ. ಹಾಂ, ಓಕೆ, ಧನ್ಯವಾದ ಗೆಳೆಯರೇ, ಧನ್ಯವಾದ. ಬನ್ನಿ ಇಲ್ಲಿ ಒಂದ್ಸಲ ನಮ್ಮ ನಾರಾಯಣ ಅವ್ರಿಗೆ ಎಲ್ಲರೂ ನಾವು ನಮಸ್ಕಾರ ಹೇಳ್ಬಿಡೋಣ ಎಲ್ಲರೂ ಎಲ್ಲರೂ. ಹಾಂ ಗೆಳೆಯರೇ, ಬನ್ನಿ, ನಮ್ಮ ನಾರಾಯಣ ಅವರು ಇವತ್ತು ನಮಗೆ ಒಂದು ಅದ್ಭುತ ಸ್ವರ್ಗದ ದರ್ಶನ ಮಾಡಿಸ್ಕೊಟ್ರು, ಇವರಿಗೆ ಒಂದ್ಸಲ ನಮಸ್ತೆ ಹೇಳ್ಬಿಡಿ ನೀವು.
ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಬರೀ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ನೋಡೋದಲ್ಲ, ದಯವಿಟ್ಟು ಬಂದು ಬೇಲೂರು ದೇವಸ್ಥಾನ ಇಲ್ಲಿ ಬಂದು ಭೇಟಿಯಾಗಿ ನೋಡಿ. ತುಂಬಾ ಚೆನ್ನಾಗಿದೆ ಕಲಾ ವೈಭವ ಇದು. ಇದು ವಿಶ್ವದಲ್ಲಿ ಈ ರೀತಿ ಶಿಲ್ಪಕಲೆ ಎಲ್ಲೂ ನೋಡ್ಲಿಕ್ಕೆ ನಿಮಗೆ ಸಿಗೋದಿಲ್ಲ. ಅಷ್ಟು ಸೂಕ್ಷ್ಮವಾದ ಕೆತ್ತನೆ ಈ ನಮ್ಮ ಬೇಲೂರಿನಲ್ಲಿ ನೋಡಬಹುದು. ನೀವು ದಯವಿಟ್ಟು ಬಂದು ಈ ದೇವಸ್ಥಾನ ಭೇಟಿ ಮಾಡಿ. ಥ್ಯಾಂಕ್ ಯು ಗೆಳೆಯರೇ, ಥ್ಯಾಂಕ್ ಯು ವೆರಿ ಮಚ್.